ನಮಸ್ಕಾರ ಸ್ನೇಹಿತರೆ ನಮ್ಮ ಚಾನಲ್ಗೆ ನಿಮಗೆಲ್ರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಇಂದಿನ ವಿಡಿಯೋದಲ್ಲಿ ಈರುಳ್ಳಿಯನ್ನು ತುಂಬ ದಿನಗಳವರೆಗೆ ತಿಂಗಳಗಟ್ಟಲೆ ವರ್ಷಗಟ್ಟಲೆ ಹೇಗೆ ಸ್ಟೋರ್ ಮಾಡ್ಬೋದು ಅನ್ನೋದಕ್ಕೆ ವಿವಿಧ ರೀತಿಯ ಟಿಪ್ಸ್ಗಳನ್ನು ಹೇಳ್ತಾ ಇದ್ದೀನಿ ಹಾಗೂ ಕೊನೆಯ ಒಂದು ವಿಧಾನವನ್ನು ನೀವು ಬಳಸೋದ್ರಿಂದ ಖಂಡಿತವಾಗಲೂ ಈರುಳ್ಳಿಯನ್ನು ನೀವು ಎರಡು ವರ್ಷದವರೆಗೂ ಸ್ಟೋರ್ ಮಾಡಿಕೊಳ್ಬೋದು ಜೊತೆಗೆ ನೀವು ಈರುಳ್ಳಿಯನ್ನು ಆರಿಸ್ಕೊಳ್ಳುವಾಗ ಯಾವ ರೀತಿಯ ಈರುಳ್ಳಿಯನ್ನು ಆರಿಸ್ಕೊಂಡ್ರೆ ಒಳ್ಳೆಯದು ಅನ್ನೋದನ್ನು ಕೂಡ ಇಂದಿನ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಹಾಗಿದ್ರೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಇಷ್ಟ ಆದರೆ ದಯವಿಟ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳೊಂದಿಗೆ ಶೇರ್ ಮಾಡಿ ಇಷ್ಟಾದರೆ ಲೈಕ್ ಮಾಡೋದನ್ನು ಮರೆಯಬೇಡಿ ಹಾಗಿದ್ರೆ ಇವಾಗ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ ಇವಾಗ ಈರುಳ್ಳಿ ಕಡಿಮೆ ಬೆಲೆಗೆ ಸಿಗ್ತಾಯಿದೆ ಕೆಲವೊಮ್ಮೆ ಈರುಳ್ಳಿಯ ರೇಟು ತುಂಬಾ ಜಾಸ್ತಿ ಆಗುತ್ತೆ ರೇಟ್ ಕಡಿಮೆ ಇರುವಾಗಲೇ ಈರುಳ್ಳಿಗಳನ್ನು ಸ್ಟೋರ್ ಮಾಡಿದರೆ ಒಳ್ಳೆಯದು ಈರುಳ್ಳಿಗಳನ್ನು ಸ್ಟೋರ್ ಮಾಡುವಾಗ ಒಳ್ಳೆ ಕ್ವಾಲಿಟಿಯ ದೊಡ್ಡ ಗಾತ್ರದ ಚೆನ್ನಾಗಿ ಬೆಳೆದಿರುವಂತಹ ಚೆನ್ನಾಗಿ ಒಣಗಿರುವಂತಹ ಈರುಳ್ಳಿಗಳನ್ನು ಆರಿಸ್ಕೊಳ್ಳಿ ತುಂಬನೇ ಡಾರ್ಕ್ ಕಲರಲ್ಲಿರುವಂತಹ ರಾಣಿ ಪಿಂಕ್ ಕಲರಲ್ಲಿರುವಂತಹ ಈರುಳ್ಳಿಗಳನ್ನು ಆರಿಸ್ಕೊಳ್ಬೇಡಿ ಈರುಳ್ಳಿಗಳು ಸಾಮಾನ್ಯವಾಗಿ ಬೇಸಿಗೆ ಕಾಲ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಬರುತ್ತೆ ಅಂದರೆ ಚಳಿಗಾಲ ಅರ್ಧ ಮರ್ಧ ಆಗಿರುತ್ತೆ ಆ ಹೊತ್ತಿಗೆ ಈ ಥರದ ಈರುಳ್ಳಿಗಳು ಬರುತ್ತೆ ಈ ಥರದ ಈರುಳ್ಳಿಗಳು ಸರಿಯಾಗಿ ಒಣಗಿರೋದಿಲ್ಲ ಇದನ್ನು ನಾವು ಸ್ಟೋರ್ ಮಾಡಿದ್ರೆ ಇದು ಅಷ್ಟೊಂದು ದಿನಗಳವರೆಗೆ ಸ್ಟೋರ್ ಆಗೋದಿಲ್ಲ ಒಳಗಡೆ ಬೇಗನೆ ಇದು ಕೊಳೆಯುತ್ತೆ ಹೊರಗಡೆ ನೋಡ್ಲಿಕ್ಕೆ ಚೆನ್ನಾಗಿರುತ್ತೆ ಆದರೆ ಒಳಗಡೆ ಬೇಗನೆ ಹೋಗುತ್ತೆ ಆದ್ದರಿಂದ ಆ ಥರದ ಈರುಳ್ಳಿಗಳನ್ನು ಆರಿಸ್ಕೊಳ್ಬೇಡಿ ಸೊ ಸಾಮಾನ್ಯ ಕಲರ್ ಇರುವಂತಹ ಪಿಂಕ್ ಕಲರ್ ಇರುವಂತಹ ನೀವು ಈರುಳ್ಳಿಗಳನ್ನು ಆರಿಸ್ಕೊಳ್ಳಿ ಈರುಳ್ಳಿಗಳಲ್ಲಿಯೂ ಕೂಡ ಬೇರೆ ಬೇರೆ ಟೈಪಿನ ಈರುಳ್ಳಿಗಳು ನಮಗೆ ನೋಡಲಿಕ್ಕೆ ಸಿಗುತ್ತೆ ಬುಗುರಿ ಆಕಾರದಲ್ಲಿರುತ್ತೆ ಚಿಕ್ಕದಾಗಿರುತ್ತೆ ಸ್ವಲ್ಪ ಉದ್ದವಾಗಿರುತ್ತೆ ಹಿಂದ್ಗಡೆಯ ತೊಟ್ಟು ತುಂಬಾ ದೊಡ್ಡದಿರುತ್ತೆ ಜೋಡಿಯಲ್ಲಿರುತ್ತೆ ಅಗಲವಾಗಿ ತೊಟ್ಟು ತುಂಬಾ ಕಡಿಮೆ ಇರುವಂತಹ ಈರುಳ್ಳಿಗಳು ಇರುತ್ತೆ ಆದರೆ ನೀವು ಆರಿಸ್ಕೊಳ್ಳುವಾಗ ಅಗಲವಾಗಿರುವಂತಹ ಹಾಗೂ ಹಿಂದುಗಡೆಯ ತೊಟ್ಟು ತುಂಬಾ ಕಡಿಮೆ ಇರುವಂತಹ ನನ್ನ ಕೈಯಲ್ಲಿ ನೀವು ನೋಡ್ತಾ ಇದ್ದೀರಾ ಈ ತರಹದ ಈರುಳ್ಳಿಗಳನ್ನು ಆರಿಸ್ಕೊಳ್ಳಿ ಇವು ಸ್ಟೋರ್ ಮಾಡಲಿಕ್ಕೆ ತುಂಬಾ ಒಳ್ಳೆಯದು ತುಂಬ ದಿನಗಳವರೆಗೆ ತಿಂಗಳಗಟ್ಲೆ ಈ ಥರದ ಈರುಳ್ಳಿಗಳನ್ನು ನೀವು ಸ್ಟೋರ್ ಮಾಡ್ಕೊಳ್ಬೋದು ಈ ಥರದ ಈರುಳ್ಳಿಗಳನ್ನೇ ನೀವು ಆರಿಸ್ಕೊತನ್ನಿ ಸ್ಟೋರ್ ಮಾಡುವಾಗ ನೋಡಿ ಈ ಥರದ ಈರುಳ್ಳಿಗಳು ಈರುಳ್ಳಿಗಳನ್ನು ಸ್ಟೋರ್ ಮಾಡುವ ಮುಂಚೆ ಒಂದೆರಡು ದಿನಗಳವರೆಗೆ ನೆರಳಿನಲ್ಲಿ ಒಣಗಿಸಿ ಇದನ್ನು ಡೈರೆಕ್ಟು ನೀವು ಸನ್ಲೈಟಿಗೆ ಅಥವಾ ಬಿಸಿಲಿಗೆ ಒಣಗಿಸ್ಬಾರ್ದು ಯಾಕಂದರೆ ಇದು ಸ್ವಲ್ಪ ಕಹಿಯಾಗತ್ತೆ ಆದ್ದರಿಂದ ಇವುಗಳನ್ನು ನೀವು ನೆರಳಿನಲ್ಲಿ ಒಣಗಿಸಿ ನೆರಳಿನಲ್ಲಿ ಒಣಗಿಸಿದ ನಂತರ ನೀವು ಇದನ್ನು ನೆಟ್ ಚೀಲದಲ್ಲಾದರೂ ತುಂಬಿಡ್ಬೋದು ಅಥವಾ ಈ ಬಿದಿರಿನ ಬುಟ್ಟಿಗಳು ಬರುತ್ತೆ ಅದರಲ್ಲಾದರೂ ಕೂಡ ನೀವು ತುಂಬಿಡ್ಬೋದು ಈರುಳ್ಳಿಗಳನ್ನು ನೀವು ಬುಟ್ಟಿಯಲ್ಲಿ ಸ್ಟೋರ್ ಮಾಡಿಬಿಟ್ಟು ಯಾವುದಾದ್ರೂ ಒಂದು ಮೂಲೆಯಲ್ಲಿ ಇಡಬಹುದು ಇದಕ್ಕೆ ಜಾಸ್ತಿ ಬೆಳಕಿನ ಅವಶ್ಯಕತೆ ಇಲ್ಲ ಆದರೆ ಸರಿಯಾಗಿ ಗಾಳಿ ಸಿಗ್ತಾ ಇರಬೇಕು ಈ ಬುಟ್ಟಿಯಲ್ಲಿ ನೀವು ಸ್ಟೋರ್ ಮಾಡೋದಾದರೆ ಪ್ರತಿ ಹದಿನೈದು ದಿನಕ್ಕೊಮ್ಮೆ ಇಪ್ಪತ್ತು ದಿನಕ್ಕೊಮ್ಮೆ ನೀವು ಇದನ್ನು ಮೇಲೆ ಕೆಳಗೆ ಮಾಡ್ತಾ ಇರಬೇಕಾಗತ್ತೆ ಸ್ವಲ್ಪ ಇದನ್ನು ಕೆಳಗಡೆಯ ಈರುಳ್ಳಿಗಳನ್ನು ಮೇಲ್ಮಾಡಿ ಮೇಲ್ಗಡೆಯ ಈರುಳ್ಳಿಗಳನ್ನು ಕೆಳಗಡೆ ಮಾಡಿ ಈ ರೀತಿಯಾಗಿ ನೀವು ಇದನ್ನು ಟಾಸ್ ಮಾಡ್ತಾ ಇರಬೇಕಾಗತ್ತೆ ಈರುಳ್ಳಿಗಳನ್ನು ಸ್ಟೋರ್ ಮಾಡುವಾಗ ಯಾವುದೇ ರೀತಿಯ ಪ್ಲಾಸ್ಟಿಕ್ ಬಕೆಟ್ ಆಗಿರ್ಬೋದು ಪ್ಲ್ಯಾಸ್ಟಿಕ್ಕಿನ ಬುಟ್ಟಿ ಆಗಿರ್ಬೋದು ಬಳಸಬೇಡಿ ಅಥವಾ ಪ್ಲಾಸ್ಟಿಕ್ಕಿನ ಚೀಲೆಗಳನ್ನು ಕೂಡ ಬಳಸಬೇಡಿ ಯಾಕಂದರೆ ಇದಕ್ಕೆ ಸರಿಯಾಗಿ ಗಾಳಿ ತಾಗದೆ ಬೇಗನೆ ಇವು ಹಾಳಾಗತ್ತೆ ಬಿದಿರಿನ ಬುಟ್ಟಿಯಲ್ಲಿ ಈರುಳ್ಳಿಗಳನ್ನು ತುಂಬಿಟ್ಟು ನೀವು ಈ ರೀತಿ ದಾರ ಕಟ್ಬಿಟ್ಟು ಅಥವಾ ಹಗ ಕಟ್ಬಿಟ್ಟು ಹ್ಯಾಂಗ್ ಕೂಡ ಮಾಡ್ಬೋದು ನೇತಾಕ್ಬೋದು ಅಥವಾ ದಪ್ಪವಾದಂತಹ ಈ ದಾರಕ್ಕೆ ನೀವು ಈರುಳ್ಳಿಗಳನ್ನು ಕಟ್ಟಿ ಕೂಡ ಈ ರೀತಿಯಾಗಿ ನೀವು ಹ್ಯಾಂಗ್ ಮಾಡ್ಬೋದು ಬೆಸ್ಟ್ ಆಪ್ಷನ್ ಅಂದರೆ ನಿಮಗೆ ಮಾರ್ಕೆಟ್ನಲ್ಲಿ ಕಟ್ಟಿರುವಂತಹ ಈ ಈರುಳ್ಳಿಗಳು ಸಿಗುತ್ತೆ ಅದನ್ನು ತಂದುಬಿಟ್ಟು ಯಾವುದಾದ್ರೂ ಮೂಲೆಯಲ್ಲಿ ನೀವು ನೇತಾಕ್ಬೋದು ಆದರೆ ನೀವು ಇದರಲ್ಲಿ ಯಾವುದಾದ್ರೂ ಒಂದು ಈರುಳ್ಳಿ ಹಾಳಾದರೆ ಅದನ್ನು ಸಪ್ರೇಟ್ ಮಾಡಿ ಯಾಕಂದರೆ ಒಂದು ಈರುಳ್ಳಿಯಿಂದ ಉಳಿದಿರುವಂತಹ ಈರುಳ್ಳಿಗಳೆಲ್ಲ ಹಾಳಾಗತ್ತೆ ಈರುಳ್ಳಿಗಳನ್ನು ತುಂಬ ದಿನಗಳವರೆಗೆ ಸ್ಟೋರ್ ಮಾಡಲಿಕ್ಕೆ ನೆಕ್ಸ್ಟ್ ಆಪ್ಷನ್ ಅಂತಂದರೆ ಇಲ್ಲಿ ನಾನು ಈರುಳ್ಳಿಯನ್ನು ಚಿಕ್ಕದಾಗಿ ಸ್ಲೈಸಸಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ಈ ರೀತಿ ನೋಡಿ ಇವಾಗ ನಾವು ಇದನ್ನು ಫ್ರೈ ಮಾಡ್ಕೊಳ್ಳೋಣ ಒಂದು ಪಾತ್ರೆಯಲ್ಲಿ ನಾನು ಎಣ್ಣೆಯನ್ನು ಹಾಕಿದ್ದೀನಿ ಐದಾರು ಟೇಬಲ್ ಸ್ಪೂನಷ್ಟು ಇದರಲ್ಲಿ ಈ ಈರುಳ್ಳಿಯನ್ನು ಹಾಕಿಬಿಟ್ಟು ಚೆನ್ನಾಗಿ ನಾವು ಫ್ರೈ ಮಾಡ್ಕೊಳ್ಳೋಣ ಇದನ್ನು ನೀವು ಕಡಿಮೆ ಉರಿಯಲ್ಲಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಈರುಳ್ಳಿಯನ್ನು ನಾವು ಕ್ರಿಸ್ಪಿಯಾಗಿ ಫ್ರೈ ಮಾಡ್ಕೊಳ್ಳೋಣ ಕಡಿಮೆ ಉರಿಯಲ್ಲಿ ಕ್ರಿಸ್ಪಿಯಾಗಿ ಫ್ರೈ ಮಾಡೋದ್ರಿಂದ ಈರುಳ್ಳಿಗಳು ಎಲ್ಲ ಸೈಡಲ್ಲೂ ಕೂಡ ಚೆನ್ನಾಗಿ ಫ್ರೈ ಆಗುತ್ತೆ ಹಾಗೂ ನಾವು ಇದನ್ನು ಒಂದು ಆರು ತಿಂಗಳವರೆಗೂ ಕೂಡ ಸ್ಟೋರ್ ಮಾಡ್ಕೊಳ್ಬೋದು ಚೆನ್ನಾಗಿ ಇವು ಇವಾಗ ಫ್ರೈ ಆಗಿವೆ ಸೊ ಇವಾಗ ಇದರಲ್ಲಿರುವಂತಹ ಎಣ್ಣೆಯನ್ನು ನಾವು ತೆಕ್ಕೊಳ್ಳೋಣ ಈರುಳ್ಳಿಯಲ್ಲಿರುವಂತಹ ಎಣ್ಣೆಯನ್ನು ಪೂರ್ತಿಯಾಗಿ ಬಸಿಲಿಕ್ಕೆ ನಾನು ಈ ಜಾಳಿಯನ್ನು ಸ್ವಲ್ಪ ಹೊತ್ತು ಹಾಗೆಯೇ ಇಡ್ತೀನಿ ನಂತರ ಇದನ್ನು ಒಂದು ಟಿಶ್ಯೂ ಪೇಪರ್ನಲ್ಲಿ ಹಾಸ್ಕೊಳ್ತೀನಿ ಎಕ್ಸ್ಟ್ರಾ ಆಯಿಲ್ ಇದ್ರೂ ಕೂಡ ಟಿಶ್ಯೂ ಪೇಪರು ಹೀರ್ಕೊಳ್ಳುತ್ತೆ ಇವಾಗ ಈ ಈರುಳ್ಳಿಗಳು ಸಂಪೂರ್ಣವಾಗಿ ಕ್ರಿಸ್ಪಿಯಾಗಿ ಫ್ರೈ ಆಗಿವೆ ಇವಾಗ ನಾವು ಇದನ್ನು ಒಂದು ಗಾಜಿನ ಬಾಟಲ್ನಲ್ಲಿ ಹಾಕ್ಬಿಟ್ಟು ಸ್ಟೋರ್ ಮಾಡ್ಕೊಳ್ಳೋಣ ಫ್ರಿಜ್ಜಲ್ಲಿ ಇದನ್ನು ನೀವು ಫ್ರಿಜ್ಜಲ್ಲಿ ಸ್ಟೋರ್ ಮಾಡೋದ್ರಿಂದ ಇದನ್ನು ನೀವು ಆರು ತಿಂಗಳವರೆಗೂ ಸ್ಟೋರ್ ಮಾಡ್ಕೊಳ್ಬಹುದು ಹಾಗೂ ಇದನ್ನು ಬಿರಿಯಾನಿ ಮಾಡುವಾಗ ಮಸಾಲೆಯನ್ನು ಹರಿಯುವಾಗ ಪಲಾವಲ್ಲಿ ನೀವು ಇದನ್ನು ಯೂಸ್ ಮಾಡಿಕೊಳ್ಬೋದು ಈರುಳ್ಳಿಯನ್ನು ಆಲೂಗಡ್ಡೆಯ ಜೊತೆ ಸ್ಟೋರ್ ಮಾಡಬೇಡಿ ಎರಡು ಕೂಡ ಒಟ್ಟಿಗೆ ನೀವು ಸ್ಟೋರ್ ಮಾಡೋದ್ರಿಂದ ಎರಡು ಕೂಡ ಬೇಗನೆ ಹಾಳಾಗೋಗುತ್ತೆ ಆದ್ದರಿಂದ ಸಪ್ರೇಟ್ ಸಪ್ರೇಟಾಗಿ ಸ್ಟೋರ್ ಮಾಡಿಕೊಳ್ಳಿ ಬೆಳ್ಳುಳ್ಳಿಗಳನ್ನು ಪೇಪರ್ ಬ್ಯಾಗ್ನಲ್ಲಿ ಸ್ಟೋರ್ ಮಾಡುವ ಹಾಗೆ ಈರುಳ್ಳಿಗಳನ್ನು ಕೂಡ ನೀವು ಪೇಪರ್ ಬ್ಯಾಗ್ನಲ್ಲಿ ಸ್ಟೋರ್ ಮಾಡಿಕೊಳ್ಬೋದು ಹಾಗೂ ಸ್ಟೋರ್ ಮಾಡಿದ ನಂತರ ಇದಕ್ಕೆ ಸ್ವಲ್ಪ ನೀವು ಚಾಕುವಿನಿಂದ ಕಟ್ಟನ್ನು ಹಾಕ್ಕೊಳ್ಳಿ ಅಥವಾ ತೂತನ ಮಾಡಿಡಿ ಯಾಕಂದರೆ ಇದರಲ್ಲಿ ಸಾಕಷ್ಟು ಗಾಳಿ ಒಳಗಡೆ ಹೋಗ್ತಾ ಇರಬೇಕು ಆದ್ದರಿಂದ ನೀವು ಈ ರೀತಿಯ ಪೇಪರ್ ಬ್ಯಾಗ್ಸಲ್ಲಿ ಊತುಗಳನ್ನು ಮಾಡ್ಕೊಳ್ಳಿ ಈ ರೀತಿಯೂ ಕೂಡ ನೀವು ಈರುಳ್ಳಿಗಳನ್ನು ಸ್ಟೋರ್ ಮಾಡ್ಕೊಳ್ಬೋದು ಇನ್ನು ಕೊನೆಯದಾಗಿ ಈರುಳ್ಳಿಗಳನ್ನು ನೀವು ಎರಡು ವರ್ಷಗಟ್ಟಲೆ ಪುಡಿ ಮಾಡಿಕೊಂಡು ಇಟ್ಕೊಳ್ಬೋದು ಈ ಈರುಳ್ಳಿಗಳನ್ನು ಸ್ಲೈಸಸ್ಸಲ್ಲಿ ಕಟ್ ಮಾಡಿಬಿಟ್ಟು ನೀವು ಸ್ಟೀಲ್ ಪ್ಲೇಟ್ನಲ್ಲಿ ಚೆನ್ನಾಗಿ ಇದನ್ನು ಬಿಸಿಲಿನಲ್ಲಿ ಒಣಗಿಸ್ಕೊಳ್ಳಿ ಎರಡು ದಿನದಲ್ಲಿ ಇವು ಚೆನ್ನಾಗಿ ಒಣಗಿ ಹೋಗುತ್ತೆ ನಂತರ ನೀವು ಇದನ್ನು ಮಿಕ್ಸಿಲಿ ಹಾಕಿಬಿಟ್ಟು ಪೌಡರನ್ನು ಮಾಡ್ಕೊಳ್ಬೋದು ಇವಾಗ ನೀವು ನೋಡ್ತಾ ಇದ್ದೀರಾ ಈರುಳ್ಳಿಯ ಪುಡಿಯನ್ನು ನಾನು ಲಾಸ್ಟ್ ಇಯರ್ ಮಾಡಿದ್ದೆ ಹೋದ ವರ್ಷ ಸೊ ಇವಾಗ ಕೂಡ ನನ್ನ ಹತ್ರ ಇದೆ ಇದನ್ನು ನಾನು ಪಲ್ಯ ಮಾಡುವಾಗ ಅಥವಾ ಮಸಾಲೆ ಹರಿಯುವಾಗ ಚಿಕನ್ ಕರಿ ಮಾಡುವಾಗ ಯಾವುದೇ ಚಿಕನ್ ಐಟಮ್ಗಳಲ್ಲಿಯೂ ಕೂಡ ಬಳಸ್ತೇನೆ ಚೆನ್ನಾಗಾಗುತ್ತೆ ನೀವು ಕೂಡ ಇದೇ ರೀತಿ ಈರುಳ್ಳಿಯ ಪುಡಿಯನ್ನು ಮಾಡಿಕೊಂಡು ಇಟ್ಕೊಳ್ಬೋದು ಅಡುಗೆಗಳಲ್ಲಿ ಬಳಸ್ಬೋದು ಸೂಪ್ಗಳಲ್ಲೆಲ್ಲ ಚೆನ್ನಾಗಾಗುತ್ತೆ ಈರುಳ್ಳಿಯ ಪುಡಿಯನ್ನು ಮಾಡಿಬಿಟ್ಟು ನೀವು ಫ್ರಿಜ್ಜಲ್ಲೇ ಸ್ಟೋರ್ ಮಾಡ್ಕೊಳ್ಳಿ ಸೊ ಸ್ನೇಹಿತರೆ ತಿಳ್ಕೊಂಡಲ್ವಾ ಎಷ್ಟು ಈಸಿಯಾಗಿ ಈರುಳ್ಳಿಗಳನ್ನು ತುಂಬ ದಿನಗಳವರೆಗೆ ತಿಂಗಳಗಟ್ಟಲೆ ವರ್ಷಗಟ್ಟಲೆ ನಾವು ಸ್ಟೋರ್ ಮಾಡ್ಕೊಳ್ಬೋದು ಅಂತ ಬೇರೆ ಬೇರೆ ರೀತಿಯ ಟಿಪ್ಸ್ಗಳನ್ನು ಹೇಳಿದ್ದೀನಿ ನಿಮಗೆ ಯಾವುದು ಟಿಪ್ಸು ಕನ್ವಿನಿಯೆಂಟ್ ಅನಿಸುತ್ತೋ ನಿಮಗೆ ಯಾವುದು ಇಷ್ಟ ಆಗುತ್ತೋ ಅದನ್ನು ನೀವು ಫಾಲೋ ಮಾಡ್ಬೋದು ಸೊ ಸ್ನೇಹಿತರೆ ಇಂದಿನ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅನಿಸಿದರೆ ದಯವಿಟ್ಟು ಈ ವಿಡಿಯೋವನ್ನು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳೊಂದಿಗೆ ಶೇರ್ ಮಾಡಿ ವಾಟ್ಸಪ್ಪಲ್ಲಿ ಗ್ರೂಪ್ಗಳೆಲ್ಲ ಶೇರ್ ಮಾಡಿ ಹಾಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೂ ಇನ್ನುವರೆಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಕೂಡ ಮಾಡಿಕೊಳ್ಳಿ ಹಾಗಿದ್ರೆ ಸ್ನೇಹಿತರೆ ನಾನು ಸಿಗ್ತೀನಿ ಇನ್ನೊಂದು ವಿಡಿಯೋ ಜೊತೆ ಅಲ್ಲಿವರೆಗೂ ಖುಷಿಯಾಗಿರಿ ಹೆಲ್ದಿಯಾಗಿರಿ ಥ್ಯಾಂಕ್ ಯು